ಅದಕ್ಕೆ ಸೂಕ್ತವಾದಂಥ ಒಂದು ಸಮಾವೇಶನ ಪಂದ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ ಸರ್. ಈ ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಿನಾದ್ಯಂತ ಎಲ್ಲ ಕಡೆ ನಾವು ನೋಡ್ತೀವಿ, ಸ್ವಿಗ್ಗಿ, ಝೊಮ್ಯಾಟೊ, ಊಬರ್ ಈಟ್ಸ್, ಸಾಕಷ್ಟು ಜನ ಇದರಲ್ಲಿ ಫುಲ್ ಟೈಮ್ ಕೆಲಸ ಮಾಡೋರಿದ್ದಾರೆ. ಇನಿಷಿಯಲಿ ನಾವು ನೋಡಿದಾಗ ನಮ್ಗೆ ಅನಿಸಿದ್ದು ನಮ್ಮ AIDYOಯಿಂದ ಎಲ್ಲೋ ಕೆಲವರು ಪಾರ್ಟ್ ಟೈಮ್ ಕೆಲಸ ಮಾಡೋರಿದ್ದಾರೇನೋ ಅಂತ ಅನ್ಕೋತಾ ಇದ್ವಿ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರ ಮೇಲೆ ಡಿಪೆಂಡ್ ಆಗಿರೋರು, ಇದ್ರದ್ದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋರು, ಮಕ್ಕಳನ್ನ ಓದಿಸೋದಕ್ಕಾಗಿರ್ಬೋದು ಅಥವಾ ಪೇರೆಂಟ್ಸ್ಗೆ ಟ್ರೀಟ್ಮೆಂಟ್ಗಾಗಿರ್ಬೋದು, ಫ್ಯಾಮಿಲಿ ನಡೆಸೋದಕ್ಕೆ ಇದ್ರ ಮೇಲೆ ಡಿಪೆಂಡ್ ಆಗಿರೋರು ಸಾಕಷ್ಟು ಜನ ಇದೆ ಫುಲ್ ಟೈಮ್ ಮಾಡ್ತಕ್ಕಂಥವ್ರು. ಸೊ ಇವ್ರದ್ದು ಸಮಸ್ಯೆಗಳನ್ನ ನಾವು ಕೇಳ್ಕೊತಾ ಹೋದ್ವಿ, ಹೇಗಿದೆ ಇವ್ರಿಗೆ ವರ್ಕಿಂಗ್ ಅವರ್ಸ್ ಆಗಿದೆ, ವರ್ಕಿಂಗ್ ಕಂಡೀಷನ್ಸ್ ಹೆಂಗಿದೆ, ಈ ಥರದ್ದು ನೋಡ್ತಾ ಹೋದಾಗ ಇವ್ರಿಗೆ ಈ ಕಂಪ್ನಿಗಳು ಇವ್ರನ್ನ ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಅಂತ ಹೇಳಿ ಒಂಥರ ಹೊಸ ಟರ್ಮಿನಾಲಜಿ ಕೊಟ್ಬಿಟ್ಟು ಇವ್ರನ್ನ ತಗೊಂಡಿದ್ದಾರೆ. ತಗೊಂಡ್ಬಿಟ್ಟು ಕಂಪ್ನಿಗಳಿಗೆ ಯಾವುದೇ ಒಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಇವರು ಫುಲ್ ಟೈಮ್ ಮಾಡ್ತಕ್ಕಂಥವ್ರು ಅವ್ರಿಗೆ ಮಿನಿಮಮ್ ಲಾಗಿನ್ ಅವರ್ಸ್ ತೋರಿಸ್ಬೇಕು, ಮಿನಿಮಮ್ ಇಷ್ಟು ಡೆಲಿವರೀಸ್ ಮಾಡಬೇಕು, ಈ ಥರ ಸಾಕಷ್ಟು ಕಂಡೀಷನ್ಸ್ ಇದೆ. ಬಟ್ ಹೇಳೋದು ಫ್ರೀಲ್ಯಾನ್ಸರ್ಸ್, ಇವರು ಇವ್ರು ಫ್ರೀಲ್ಯಾನ್ಸರ್ಸ್ ಆಗಿರೋದ್ರಿಂದ ಯಾವಾಗ ಬೇಕೋ ಬರ್ತಾರೆ, ಯಾವಾಗ ಬೇಕೋ ಹೋಗ್ತಾರೆ. ಸೊ ನಮಗೆ ಏನು ಕಂಟ್ರೋಲ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಸತ್ಯ ಏನು ಅಂತ ಹುಡುಕ್ತಾ ಹೋದರೆ ಸಾಕಷ್ಟು ಜನ ಫುಲ್ ಟೈಮ್ ಇದನ್ನ ಮಾಡ್ತಾ ಇರೋರಿದ್ದಾರೆ, ಇದ್ರ ಮೇಲೆ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋರಿದ್ದ ಅವಾಗಲೇ ಹೇಳ್ದಂಗೆ. ಜೊತೆಗೆ ಕಂಪ್ನೀಸ್ದು ಸಾಕಷ್ಟು ಒಂಥರ ಕಾಂಪ್ಲೆಕ್ಸ್ ಕಂಡೀಷನ್ಸ್ ಇದೆ, ಇಷ್ಟು ಡೆಲಿವರಿ ಮಾಡಲೇಬೇಕು, ಇಷ್ಟು ಪೀಕ್ ಟೈಮ್ ಲಾಗಿನ್ ಆಗಿರಲೇಬೇಕು, ಮಂತ್ಲಿ ಇನ್ಸೆಂಟಿವ್ ಅರ್ನ್ ಮಾಡಬೇಕು ಅಂದರೆ ಆರ್ಡರ್ ಕ್ಯಾನ್ಸಲ್ ಮಾಡಬಾರ್ದು, ಕೆಲಸಕ್ಕೆ ಡಬಲ್ ಆರ್ಡರ್ ಬೀಳುತ್ತೆ, ಒಂದು ಆರ್ಡರ್ ಕ್ಯಾನ್ಸಲ್ ಮಾಡೋದ್ರೆ ಎರಡು ಆರ್ಡರ್ ಕ್ಯಾನ್ಸಲ್ ಆಗಿರುತ್ತೆ, ಈ ಥರ ನಿರ್ಬಂಧನೆಗಳು ಸಾಕಷ್ಟು ಇದೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಫುಲ್ ಟೈಮರ್ಸ್. ಸೊ ಇಲ್ಲಿ ಫ್ರೀಲ್ಯಾನ್ಸರ್ಸ್ ಅಂತ ಏನು ಪಿಕ್ಚರ್ ಕೊಡುತ್ತೆ ಕಂಪ್ನಿಗಳು ಈ ಫುಡ್ ಡೆಲಿವರಿ ಬಾಯ್ಸ್ದು, ಇವ್ರು ಆ್ಯಕ್ಚುಲಿ ಫ್ರೀಲ್ಯಾನ್ಸರ್ಸ್ ಅಲ್ಲ ಇವರು. ಅವ್ರಿಗೆ ನಿರ್ಬಂಧನೆಗಳು ಕಂಪ್ನಿಯಿಂದ ಸಾಕಷ್ಟು ಇದೆ. ಸೊ ಇಲ್ಲಿ ನಮಗೆ ಅನಿಸ್ತಾ ಇರೋದು ಸರ್ಕಾರ ಇಲ್ಲಿ ಜವಾಬ್ದಾರಿ ತಗೊಬೇಕು, ಜವಾಬ್ದಾರಿ ತಗೊಂಡು ಕಾನೂನನ್ನ ರೂಪಿಸ್ಬೇಕು. ಇವ್ರನ್ನ ನಾವು ಬೇರೆ ಬೇರೆ ಪ್ರೆಸ್ಸಲ್ಲಿ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಬೇರೆ ಬೇರೆ ಕಡೆ ಮೀಟ್ ಮಾಡಿದ್ವಿ, ಯಾವ ಕಾನೂನು ಕೆಳಗಡೆ ಬರ್ತಾರೆ ಇವರು ಇದನ್ನ ವಿಚಾರಿಸೋದಕ್ಕೆ, ಇವ್ರಿಗೆ ಅಂತ ಕಾನೂನೇ ಇಲ್ಲ. ಸೊ ಇಲ್ಲಿ ಹೊಸ ಕಾನೂನನ್ನ ರೂಪಿಸ್ಬೇಕಾಗಿದೆ. ಸೊ ಇನಿಷಿಯಲಿ ಕಾಂಟ್ರಾಕ್ಟ್ ಬೇಸಿಸ್ ವರ್ಕರ್ಸ್ ಬಂದಾಗ ಅವ್ರಿಗೆ ಕಾನೂನು ಇಲ್ಲ ಅನ್ನೋ ಥರ ಇತ್ತು ಪರಿಸ್ಥಿತಿ, ಬಟ್ ಕಾಂಟ್ರಾಕ್ಟ್ ಬೇಸಿಸ್ಗೆ ಕಾನೂನನ್ನ ತೊಗೊಂಬಂದ್ರು, ಅದಕ್ಕೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇದನ್ನೆಲ್ಲ ತೊಗೊಂಬಂದ್ರು. ಸೊ ಈ ರೀತಿ ಇವ್ರಿಗೂ ಕೂಡ ತರಬೇಕಾಗಿದೆ. ಇದನ್ನು ನಾವು ನೋಡ್ತಾ ಇರೋದು ಮಲ್ಟಿನ್ಯಾಷನಲ್ ಕಂಪ್ನಿಗಳೆಲ್ಲ ಸಾಕಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಇದೆ ಇದರಲ್ಲಿ. ಸೊ ಇವರಿಗೆ ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್, ಒಂದು ರೆಗ್ಯುಲೇಟರಿ ಅಥಾರಿಟಿ ಈ ಥರದ್ದು ಯಾವುದೂ ನಾವು ನೋಡ್ತಾ ಇಲ್ಲ. ಸೊ ಇಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ಈ ಹುಡುಗರು ಏನು ಶ್ರಮ ಹಾಕಿ ದುಡಿತಾ ಇದ್ದಾರೆ, ಇದಕ್ಕೆ ನ್ಯಾಯ ಸಿಗುವಾಗಲೇ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ಲಕ್ಷಾಂತರ ಸಂಖ್ಯೆನಲ್ಲಿದ್ದಾರೆ ಹುಡುಗರು, ತುಂಬ ದೊಡ್ಡ ಸಂಖ್ಯೆನಲ್ಲಿದ್ದಾರೆ. ಸೊ ಇಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಒಂದು ಡಿಮ್ಯಾಂಡು. ನಾವು ಪ್ರೆಸ್ ರಿಲೀಸ್ ಕೊಡ್ತೀವಿ, ನಾಲ್ಕು ಡಿಮ್ಯಾಂಡ್ ಇದೆ ಅದರಲ್ಲಿ. ಸೊ ಇಂಪಾರ್ಟೆಂಟ್ ಡಿಮ್ಯಾಂಡ್ಸ್ನ ನಾವು ಹೈಲೈಟ್ ಮಾಡ್ತೇವೆ ಸರ್. ಒಂದು ನಿಮಿಷ ಏ ರಮ್ಯ ಅಂದಿದೆ ಜಯಣ್ಣ ಅಂತ. ಸೊ ಸಾರಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳಂತ ಅಂದ್ಬಿಟ್ಟೆ. ನಾನು ಮೈಸೆಲ್ಫ್ ವಿನಯ್ ಸಾರ್ತಿ, ಈ ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಹೋರಾಟ ಸಮಿತಿಗೆ ಆ್ಯಂಡ್ ದಿ ಪ್ರೆಸಿಡೆಂಟ್, ನಾನು ಅಧ್ಯಕ್ಷ. ಇವರು ಕೃಷ್ಣ ಅಂಥೇಳಿ ನಮ್ಮ AIDYO ಜಿಲ್ಲಾ ಅಧ್ಯಕ್ಷರು. ಇವರು ಇವರು ಅರುಣ್ ಅಂತ, ಇವರು ಕೂಡ ಫುಡ್ ಡೆಲಿವರಿ ಪಾರ್ಟ್ನರು. ಇವರು ನಮ್ಮ ಸಮಿತಿಗೆ ಹೋರಾಟ ಸಮಿತಿಗೆ ವೈಸ್ ಪ್ರೆಸಿಡೆಂಟು, ಅವರು ನಮ್ಮ ಹೋರಾಟ ಸಮಿತಿ ಕಾರ್ಯದರ್ಶಿಗಳು. ಇವರು ಬಸವರಾಜ್ ಅಂಥೇಳಿ, ಇವರು ನಮ್ಮ ಹೋರಾಟ ಸಮಿತಿಗೆ ವೈಸ್ ಪ್ರೆಸಿಡೆಂಟು. ಅವರು ಶ್ರೀನಿವಾಸ್ ಅಂತ, ಅವರು ಕೂಡ ನಮ್ಮ ಹೋರಾಟ ಸಮಿತಿ ವೈಸ್ ಪ್ರೆಸಿಡೆಂಟು. ಸರ್, ಇಲ್ಲಿ AIDYO ಇವ್ರನ್ನ ನಾವು ಸಂಘಟನೆ ಮಾಡಕ್ಕೆ ಶುರು ಮಾಡಿದ್ವಿ ಸರ್. ಇವರುಗಳ ಸಮಸ್ಯೆಗಳೇನಿದೆ, ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಸೊ ನಮ್ಮ ಯೂತ್ ಆರ್ಗನೈಸೇಷನಿಂದ ನಾವು ಬೇರೆ ಬೇರೆ ಮೂವ್ಮೆಂಟ್ಗಳನ್ನ ನಾವು ಏನು ತಗೋತೀವಿ. ಸೊ ಇವ್ರ ಸಮಸ್ಯೆಗಳೇನಿದೆ ಇದನ್ನು ನಾವು ಹೆಕ್ತಾ ಹೋದಾಗ ಸುಮಾರು ವಿಷಯಗಳು ಸಿಗ್ತು. ಸೊ ವಿ ಸ್ಟಾರ್ಟೆಡ್ ಆರ್ಗನೈಸಿಂಗ್ AIDYO. ಸೊ AIDYO ಮತ್ತು ಸುಮಾರು ಜನ ಈ ಹಬ್ಗಳಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಈ ಫುಡ್ ಡೆಲಿವರಿ ಪಾರ್ಟ್ನರ್ಸ್ನ
ಲೀಡರ್ಗಳ ಗುರುತಿಸೋಕ್ಕಾಗಿಲ್ಲ, ನಾವು ಒಂದು ಹೋರಾಟ ಸಮಿತಿನ ಶೇಪ್ ಕೊಡೋಕ್ಕಾಗಿಲ್ಲ. ಸೊ ವಿ ಬೋತ್ ಆರ್ ಮೂವಿಂಗ್ ಜಾಯಿಂಟ್ಲಿ ಸರ್. ಎಲ್ಲ ಪತ್ರಿಕಾ ಮಿತ್ರರಿಗೆ ನಮ್ಮ ಎಐಡಿಒಯು ಪರವಾಗಿ ಸ್ವಾಗತ. ಸೊ ಸರ್, ಒಂದು ಪ್ರಶ್ನೆಯನ್ನು ಕೂಡ ಕೇಳಿದರು, ಎಐಡಿಒಯು ಮತ್ತು ಫುಡ್ ಡೆಲಿವರಿ ಪಾರ್ಟ್ನರ್ಸ್ಗೆ ಇರ್ತಕ್ಕಂಥ ಏನು ಸಂಬಂಧಗಳು ಅಂತೇಳಿ. ಎಐಡಿಒಯು ಅನ್ನೋದು ಒಂದು ಕ್ರಾಂತಿಕಾರಿ ಸಂಘಟನೆ, ದೇಶದಾದ್ಯಂತ ಯುವಕರನ್ನು ಸಂಘಟನೆ ಮಾಡ್ತಾ ಇದೆ. ಇವತ್ತು ಯುವಕರು ಪಡ್ತಕ್ಕಂಥ ಕಷ್ಟಗಳೇನು, ಯಾರ ಸಮಸ್ಯೆಗಳೇನು, ಇವತ್ತು ಯಾರು ಅವ್ರ ಸಮಸ್ಯೆಗಳನ್ನ ಕೇಳ್ತಾರೆ. ಇಡೀ ದೇಶದ ಬೆನ್ನೆಲುಬು ಇವತ್ತು ವಿದ್ಯಾರ್ಥಿಗಳು, ಯುವ ಜನರು ಅಂತ ಹೇಳ್ತಾರೆ. ನಿಜವಾಗ್ಲೂ ಇವತ್ತು ಅವರು ನೆಮ್ಮದಿಯಾಗಿದ್ದಾರ ಯುವಕರು? ಒಂದು ಅರ್ಥದಲ್ಲಿ ನಾವು ರೈತರು ಆತ್ಮಹತ್ಯೆಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ವಿ, ಆದ್ರೆ ಇವತ್ತು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಎಷ್ಟೋ ಜನ ಡಿಗ್ರಿ ಮಾಡಿರ್ತಾರೆ, ಡಬಲ್ ಡಿಗ್ರಿ ಮಾಡಿರ್ತಾರೆ, ಎಂ ಎ ಮಾಡ್ಕೊಂಡಿರ್ತಾರೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ, ITI ಮಾಡಿರ್ತಾರೆ, ಡಿಪ್ಲೊಮಾ ಮಾಡಿರ್ತಾರೆ. ಇವ್ರು ಕಂಪ್ಲೀಟ್ ಮಾಡ್ಕೊಂಡು ಎಲ್ಲಿ ಹೋಗ್ತಾರೆ? ಇವರು ಯಾವುದೋ ಒಂದು 500,000 ಪೋಸ್ಟ್ ಕಾಲ್ ಮಾಡಿದ್ರೆ ಇವತ್ತು ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ ಇವತ್ತು. ಅದರಲ್ಲಿ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ಎಲ್ಲರ ಮಕ್ಕಳುಗಳು ಇವತ್ತು ಬಾಗಿ, ಇವತ್ತು ಯಾರು ಹೊರತಲ್ಲ ಇದರಲ್ಲಿ. ಅದು ತಕ್ಕನಾದಂತ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಯಾಕೆ ನಾವು ಯಾರನ್ನು ಕೇಳಬೇಕು ಇದನ್ನ? ಇವತ್ತು ಲಕ್ಷಾಂತರ ಉದ್ಯೋಗಗಳು ಖಾಲಿ ಬಿದ್ದಿದೆಯಲ್ಲ, ಗೌರ್ಮೆಂಟ್ ಜಾಬು. ಅವರು ಒಂದು ಕೋರ್ಸ್ ಓದ್ತಾರೆ ಅಂದ್ರೆ ಅದಕ್ಕೆ ತಕ್ಕನಾದಂತ ಜಾಬ್ ಬೇಡ ಅವ್ರಿಗೆ. ಅವ್ರಿಗೆ ಒಂದು ಘನತೆಯಿಂದ ಬದುಕುವಂತ ಹಕ್ಕಿರುವ ಈ ದೇಶದಲ್ಲಿ ಇವತ್ತು ನೋಡಿ ಜಾಬ್ ಸಿಗಲ್ಲ. ಇಂಥ ಕೆಲಸಗಳನ್ನ ಹುಡ್ಕೊಂಡು ನಮ್ಮ ಯುವಕರು ಬರ್ತಾರೆ ಇವತ್ತು. ಅವ್ರು ಬೇಕು ಅಂತ ಬರಲ್ಲ, ಇದು ಒಳ್ಳೆ ಜಾಬ್ ಅಂತ ಬರಲ್ಲ. ಅವರು ಆಪ್ಷನ್ ಇಲ್ಲ, ಫ್ಯಾಮಿಲಿ ನಡೆಸ್ಬೇಕು, ತಂದೆ ತಾಯಿ ನೋಡ್ಕೋಬೇಕು ಬರ್ತಾರೆ. ಇಲ್ಲಿ ಬಂದು ಇವತ್ತು ನಾವು ಕೂಡ ಇದರಲ್ಲಿ ವಿಚಾರಿಸ್ತಾ ಇದೀವಿ. 16 ಗಂಟೆಗಳ ಕಾಲ, 18 ಗಂಟೆಗಳ ಕಾಲ, ಅದಕ್ಕೆ ಲೆಕ್ಕವೇ ಇಲ್ಲ. ಒಂಥರ ಕತ್ತೆ ದುಡಿತಾ ಇವತ್ತು ನಮ್ಮ ಯುವಕರು ದುಡಿತಾ ಇದೆ. ಯುವಕರು ಇವೆಲ್ಲ ಯಾರು ವಯಸ್ಸದಲ್ಲ, ಎಲ್ಲ 18 ವರ್ಷ, 19 ವರ್ಷ, 22 ವರ್ಷ. ಕೆಲವರು ಡಿಪ್ಲೊಮಾ ಹುಡುಗರಂತವ್ರು, ಇಂಜಿನಿಯರಿಂಗ್ ಹುಡುಗರು. ನಿನ್ನೆ ಒಬ್ಬ ವಿದ್ಯೆ ಕೇಳ್ತಾ ಇದ್ದೀನಿ, ನಮ್ಮ ಜೊಮಟದಲ್ಲಿ MTech ಮಾಡ್ತಾ ಇದ್ದೀನಿ ಸರ್, ಬೇರೆ ಟೈಮಲ್ಲಿ ಬಂದು ಮಾಡ್ತೀನಿ, ಮನೆ ನಡೆಸ್ಬೇಕು, ಆಗಲ್ಲ. ಇನ್ನೊಬ್ಬ ತಂದೆ ಇಲ್ಲ, ಬರೀ ತಾಯಿ ಮಾತ್ರ ಇರೋದು, ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಹುಡುಗ, ಬಟ್ ಸಂಸಾರ ಇದು, ನಮ್ಮ ತಾಯಿನ ನೋಡ್ಕೋಬೇಕಲ್ಲ ಸರ್, ನಾನು ಅದಕ್ಕೆ ಬಂದ್ಬಿಟ್ಟು ಫ್ರೀ ಟೈಮಲ್ಲಿ ಜೊಮಟದಲ್ಲಿ ವರ್ಕ್ ಮಾಡ್ಕೊಡ್ತೀನಿ. ಸಂಜೆ ಅವನಿಗೆ 4:30 ಕಾಲೇಜ್ ಮುಗಿಯುತ್ತೆ, ಸೀದಾ ಅವನು ಗಾಡಿ ತಗೊಂಡ್ಬಿಟ್ಬಿಟ್ಟು ಈ ಜೊಮಟದ ಸುಗ್ಗಿ ಉಬ್ಬರು ಇಂಥ ಕೆಲಸಕ್ಕೆ ಹೋಗ್ತಾನೆ. ರಾತ್ರಿ 1 ಗಂಟೆ 2 ಗಂಟೆಗೆ ಹೋಗಿ ಮರಳ್ತಾರೆ, ಮತ್ತೆ ಬೆಳಿಗ್ಗೆ 7 ಗಂಟೆಗೆ ಇದ್ಬಿಟ್ಟು ಹೊರಡ್ಬೇಕು. ಸರ್, ಇಂಥ ಪರಿಸ್ಥಿತಿ ಇದೆ. ನಮ್ಗೆ ಈ ನಿಟ್ಟಿನಲ್ಲಿ ಯುವಕರನ್ನ ಸಂಘಟನೆ ಮಾಡ್ತಾ ನಾವು ಹಲವಾರು ಹೋರಾಟಗಳನ್ನ ಕಟ್ಟಿದ್ದೀವಿ. DYYಯಿಂದ ಕಳೆದ ವರ್ಷ 1 ಕೋಟಿ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಇಡೀ ದೇಶದಾದ್ಯಂತನ ಖಾಲಿ ಇರೋ ಜಾಬ್ನ ಫಿಲಪ್ ಮಾಡಿ ಅಂತಂದ್ಬಿಟ್ಟು ಹೇಳಿ ರಾಷ್ಟ್ರ ಮಟ್ಟದ ಚಳವಳಿ ಆಯಿತು. ಡೆಲ್ಲಿನಲ್ಲಿ 1000 ಜನ ಅಲ್ಲಿ ಯುವಕರು ಪಾರ್ಟಿಸಿಪೇಟ್ ಮಾಡಿದ್ರು. ಈ ತರ ಹಲವಾರು ಹೋರಾಟದಲ್ಲಿ ಇರ್ತಕ್ಕಂಥ ಒಂದು ಯುವಜನ ಸಂಘಟನೆ ನಮಗೆ ಭಗತ್ ಸಿಂಗ್, ನೇತಾಜಿ ಅಂತ ಆದರ್ಶಗಳನ್ನ ಇಟ್ಕೊಂಡು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ನನಗೆ ಹೇಳಬೇಕು ಅನಿಸ್ತದೆ. ಸರ್, ನಾವು ಕೂಡ ಈ ಸುಮಾರು 3-4 ತಿಂಗಳುಗಳಿಂದ ಇವ್ರ ಜೊತೆ ಇದ್ದೀವಿ ಸರ್, ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಇಂದ ಅವ್ರ ಜೊತೆಗಿದ್ದೀವಿ. ಇವ್ರಿಗೆ ಏನು ಇವತ್ತು ನೀವು 18 ಗಂಟೆ ಆಗಲಿ 16 ಗಂಟೆಗಳಾಗಲಿ ದುಡಿತಾ ಇದೆ, ಈ ದುಡಿತ ಇದು ಅವ್ರಿಗೊಂದು ಒಂದು ಕಾನೂನಾತ್ಮಕವಾಗಿ ರೂಪಿಸ್ಬೇಕು, ಸರ್ಕಾರ ಜವಾಬ್ದಾರಿ ತಗೋಬೇಕು. ಇದಕ್ಕೆ ಒಂದು ವೇತನ ಅಂತ ಹೇಳ್ಬಿಟ್ಟು ಅವ್ರಿಗೆ ನಿಗದಿಪಡಿಸ್ಬೇಕು. ಅದ್ರ ಬೇಸಿಸ್ ಮೇಲೆ ನೀವೇನು ಕೊಡ್ತೀರಾ ಕೊಡಿ, ಬಟ್ ಇವ್ರು ಯಾರು ಕೇಳೋರು ಅಂತ ಇರ್ಬೇಕು ಸರ್. ಅದಕ್ಕೆ ನಾವು ಕೂಡ ಇವ್ರ ಜೊತೆ ಇದ್ದೀವಿ.